हेलो एवरीवन, नवोदय क्लास नली 2019 पेपर ना कंप्लीट आगे सॉल्व ಮಾಡಿದ್ವಿ ಅಲ್ವಾ. ಸೋ ಈಗ ಅದೇ ತರ 2020 ಕ್ವೆಶ್ಚನ್ ಪೇಪರ್ ಯಾವ ಯಾವ ತರ ಕೇಳಿದರೆ ಕ್ವೆಶ್ಚನ್ಸ್ ಅಂತ ನೋಡ್ತಾ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೋ ಆಸ್ ಯೂಶುವಲ್ ಫಸ್ಟ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಪ್ರತಿ ವಿಡಿಯೋದಲ್ಲೂ ಒಂದೊಂದು ಪಾರ್ಟ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು. ಸೋ ಇದು ಬಂದು ಸೆಕ್ಷನ್ 1 ಮೆಂಟಲ್ ಎಬಿಲಿಟಿ ಟೆಸ್ಟ್, ಅದರಲ್ಲಿ ಪಾರ್ಟ್ 1. ಪಾರ್ಟ್ 1 ಏನಪ್ಪಾ ಅಂದ್ರೆ ಜಸ್ಟ್ ಒಂದ ಸತಿ ಓದೋಣ. ಸೋ ಇನ್ ಕ್ವೆಶ್ಚನ್ ನಂಬರ್ 1 ಟು 4 ಫೋರ್ ಫಿಗರ್ಸ್ ಎ ಬಿ ಸಿ ಅಂಡ್ ಡಿ ಹ್ಯಾವ್ ಬೀನ್ ಗಿವನ್ ಇನ್ ಈಚ್ ಕ್ವೆಶ್ಚನ್. ಆಫ್ ದೀಸ್ ಫೋರ್ ಫಿಗರ್ಸ್ ತ್ರೀ ಫಿಗರ್ಸ್ ಆರ್ ಸಿಮಿಲರ್ ಇನ್ ಸಮ್ ವೇ ಅಂಡ್ ಒನ್ ಫಿಗರ್ ಇಸ್ ಡಿಫ್ರೆಂಟ್. Select the figure which is different. Darken the circle for answer in the OMR answer sheet against the number corresponding to the question. ಏನಪ್ಪ ಇದಂದ್ರೆ ಏನಿಲ್ಲ, ಅವ್ರು ಹೇಳಿರೋದು ಗುಂಪಿಗೆ ಸೇರಿದ್ದು ಅಂತ ಹೇಳ್ತೀವಲ್ವಾ, ಆಡ್ ಒನ್ ಔಟ್. ಇದರಲ್ಲಿ ಮೂರು ಒಂದೇ ತರನೇ ಇರುತ್ತೆ, ಆಕ್ಚುಲಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿರ್ತಾರೆ, ಇನ್ನೊಂದು ಕಂಪ್ಲೀಟ್ಲಿ ಬೇರೆ ತರ ಇರುತ್ತೆ. ಸೊ ಯಾವುದು ಬೇರೆ ತರ ಇದೆಯೋ ಅದನ್ನ ನೀವು ಆನ್ಸರ್ ಅಂತ ಮಾರ್ಕ್ ಮಾಡ್ಬೇಕಾಗುತ್ತೆ ನಿಮಗೆ ಕೊಟ್ಟಿರೋ OMR ಶೀಟ್ ನಲ್ಲಿ. ಸುತ್ತುತ್ತೀವಲ್ವಾ ಈ ತರ ಸೊನ್ನೆನ ಆ ತರ. ಸೊ ಇಲ್ಲಿ ನೋಡೋಣ ಏನಿದು, ಕೆ ಐ ಟಿ ಇದೆ ಆಯ್ತಾ. ನೆಕ್ಸ್ಟ್ ಏನಿದೆ, ಟಿ ಐ ಕೆ. ಅಬ್ಸರ್ವ್ ಮಾಡಿ, ಸೇಮ್ ಲೆಟರ್ಸೆ, ಕೆ ಇಲ್ಲಿದೆ, ಐ ಇಲ್ಲಿದೆ, ಟಿ ಇಲ್ಲಿದೆ. ಸೊ ಕೆ ಐ ಟಿ ಕೆ ಐ ಟಿ ಜಸ್ಟ್ ಉಲ್ಟಾ ಕೊಟ್ಟಿದ್ದಾರೆ, ಸೇಮ್ ಲೆಟರ್ಸ್ ಇದೆ. ನೆಕ್ಸ್ಟ್ ನೋಡೋಣ, ಐ ಟಿ ಕೆ, ಐ ಇದೆ, ಟಿ ಇದೆ, ಕೆ ಇದೆ, ಐ ಟಿ ಕೆ ಜಸ್ಟ್ ಜಂಬಲ್ ಮಾಡಿ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೆ ಐ ಟಿ ಇದೆ, ಇಲ್ಲೂ ಕೆ ಐ ಟಿ, ಇಲ್ಲೂ ಕೆ ಐ ಟಿ, ಬೇರೆ ಬೇರೆ ಆರ್ಡರ್ ಅಲ್ಲಿ ಸೇಮ್ ಲೆಟರ್ಸೇ ಇರೋದು ಇದು ಮೂರಲ್ಲೂ. ಅದೇ ಫೋರ್ತ್ ಒನ್ ನೋಡಿ, ಐ ಕೆ ಸಿ, ಇಲ್ಲಿ ಟಿ ಇಲ್ಲ ಅಲ್ವಾ, ಕೆ ಐ ಟಿ ಕೆ ಐ ಇದೆ ಬಟ್ ಸಿ ಇದೆ ಇಲ್ಲಿ ಅಲ್ವಾ. ಇಲ್ಲಿ ಆರ್ಡರ್ ಬೇರೆ ಆದ್ರೂ ಸೇಮ್ ಅಕ್ಷರಗಳು ಇದು ಮೂರಲ್ಲೂ ಇದೆ, ಬಟ್ ಇದರಲ್ಲಿ ಟಿ ಇಲ್ವೇ ಇಲ್ಲ, ಟಿ ಬದಲಿಗೆ ಸಿ ಇದೆ. ಸೊ ಇದು ಬಂದು ನಮಗೆ ಆನ್ಸರ್ ಆಗುತ್ತೆ. ಸೊ ಇದು ಈ ಗುಂಪಲ್ಲಿ ಡಿಫ್ರೆಂಟ್ ಆಗಿರೋಂಥದ್ದು. ಸೊ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಏನಾಯಿತು, ಡಿ ಇಸ್ ದಿ ರೈಟ್ ಆನ್ಸರ್. ಅದೇ ಥರ ಸೆಕೆಂಡ್ ಕ್ವೆಶನ್ ನೋಡೋಣ. ಇಲ್ಲಿ ಫಸ್ಟ್ ಒನ್ ಏನಿದೆ, ಟ್ರಯಾಂಗಲ್ ಇದೆ ಒಂದು ತ್ರಿಭುಜ. ಇಲ್ಲಿ ನೋಡಿ ಈ ಥರ ಸಿಂಬಲ್ ಕೊಟ್ಟಿದ್ದಾರೆ ಇಲ್ಲಿ ಆ್ಯಂಗಲ್ಗೆ ಅಂದರೆ ಏನಿದ್ರ ಅರ್ಥ, ಲಂಬ ಕೋನ ಅಂತೀವಿ ಕನ್ನಡದಲ್ಲಿ ಗೊತ್ತಲ್ವಾ, ಅಥವಾ ರೈಟ್ ಆ್ಯಂಗಲ್ ಅಲ್ವಾ. 90 ಡಿಗ್ರಿಲಿ ಇದೆ ನೋಡಿ, ಇದು 90 ಡಿಗ್ರಿ ಇದೆ. ಓಕೆ, ಬಿನಲ್ಲಿ ಆ್ಯಕ್ಚುಲಿ 90 ಇಲ್ಲ, ಇದು ಕಾಣಿಸ್ತಿದೆ ಅಲ್ವಾ, ಇದು 90ಗಿಂತ ಕಮ್ಮಿ ಇರುವಂಥ ಆ್ಯಂಗಲ್, ಅದಕ್ಕೆ ಈ ಥರ ಸಿಂಬಲಲ್ಲಿ ಹಾಕಿದ್ದಾರೆ. ನೆಕ್ಸ್ಟು ಸಿ ನೋಡಿ, ಇದು 90 ಡಿಗ್ರಿ ಇದೆ. ಸೊ ಇದನ್ನು ಜಸ್ಟ್ ಈ ಕಡೆ ಉಲ್ಟಾ ತಿರುಗಿಸಿಟ್ಟಿದ್ದಾರೆ ಅಷ್ಟೇ, ಇಲ್ಲೂ ಒಂದು 90 ಡಿಗ್ರಿ ಇದೆ, ಇದನ್ನು ಜಸ್ಟ್ ಈ ಥರ ಮೇಲ್ಗಡೆಗೆ ಮಾಡಿಟ್ಟಿದ್ದಾರೆ ಅಲ್ವಾ. ಅರ್ಥ ಆಗ್ತಿದಲ್ವ ನೋಡಿ, ಮೂರು ಎ ಸಿ ಡಿ ಸೇಮ್ 90 ಡಿಗ್ರಿ ಇರೋವಂಥ ಟ್ರಯಾಂಗಲು, ಬಟ್ ಬೇರೆ ಬೇರೆ ಥರ ಇಟ್ಟಿದ್ದಾರೆ ಅಷ್ಟೇ. ಬಟ್ ಇಲ್ಲಿ ನೋಡಿ ಎಲ್ಲೂ 90 ಡಿಗ್ರಿನೇ ಇಲ್ಲ ಬಿನಲ್ಲಿ ಅಲ್ವಾ. ಸೊ ಸೆಕೆಂಡ್ ಕ್ವೆಶನ್ಗೆ ಆನ್ಸರ್ ಏನಾಗುತ್ತೆ, ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟು ಥರ್ಡ್ ಕ್ವೆಶನ್ ನೋಡೋಣ. ಥರ್ಡ್ ಕ್ವೆಶನಲ್ಲಿ ಏನಿದೆ, ಏನಲ್ಲಿ ಏನಿದೆ, ಎರಡು ಒಂದ್ರೊಳಗಡೆ ಒಂದು ಸರ್ಕಲ್ ಇದೆ, ಮತ್ತು ಒಳಗಡೆ ಇರೋ ಸರ್ಕಲಿಂದ ಆರೋ ಮಾರ್ಕ ಆಚೆ ಹೋಗ್ತಾ ಇದೆ. ಓಕೆ, ಬಿ ನೋಡೋಣ. ಬಿನಲ್ಲೂ ಒಂದು ಎರಡು ಸರ್ಕಲ್ ಒಂದ್ರೊಳಗಡೆ ಒಂದಿದೆ, ಒಂದು ಆರೋ ಮಾರ್ಕ್ ಹೊರಗಡೆ ಬರ್ತಾ ಇದೆ ಚಿಕ್ಕ ಸರ್ಕಲಿಂದ. ಸಿನಲ್ಲೂ ಹಾಗೆ ಸರ್ಕಲ್ ಒಳಗಡೆ ಸರ್ಕಲು ಒಂದು ಆರೋ ಮಾರ್ಕ್ ಹೋಗ್ತಾ ಇದೆ. ಬಟ್ ಇಲ್ಲಿ ನೋಡಿ ಡಿ, ಇದು ತುಂಬಾ ಈಸಿ ಅಲ್ವಾ, ಚಿಕ್ಕ ಮಕ್ಳು ಬೇಕಾದ್ರೂ ನಿಮ್ಗಿನ ಚಿಕ್ಕ ಮಕ್ಳು ಹೇಳ್ಬಿಡ್ತಾರೆ ಇದನ್ನು, ಇದು ಆಚೆನೇ ಬಂದ್ಬಿಟ್ಟಿದೆ ಸರ್ಕಲಿಂದ. ಸೊ ಅಫ್ಕೋರ್ಸ್ ಡಿ ಇಸ್ ದಿ ಆನ್ಸರ್. ಲೈಕ್ ನಿಮ್ಗೇನಪ್ಪ ಅಂದರೆ ಇದು ತುಂಬ ಡಿಫ್ರೆಂಟ್ ಆಗಿದೆ ಇವು ಮೂರು ಫಿಗರ್ ಕಂಪೇರ್ ಮಾಡಿಕೊಂಡ್ರೆ, ಡಿ ಇಸ್ ದಿ ಆಡ್ ಒನ್ ಔಟ್. ಫೋರ್ತ್ ಕ್ವೆಶನ್ ನೋಡೋಣ. ಎ ಬಿ ಸಿ ಡಿ ನಾಲ್ಕು ಚಿತ್ರ ಇದೆ ಆ್ಯಸ್ ಯೂಶ್ವಲು. ಇಲ್ಲೇನಪ್ಪ ಒಂದು ಸ್ಕ್ವೇರ್ ಥರ ಇದೆ, ಹಿಂಗೊಂದು ಈ ಕಡೆಯಿಂದ ಕಾರ್ನರಿಂದ ಕಾರ್ನರ್ ಡಯಾಗ್ನಲ್ಗೆ ಒಂದು ಹಿಂಗೆ ಬಂದಿದೆ. ಇದರಲ್ಲಿ ಏನಾಗಿದೆ, ಒಂದು ಮಧ್ಯದಲ್ಲಿ ಹಿಂಗೊಂದು ಕಾಟ್ ಹಾಕಿದ್ದಾರೆ, ಹಿಂಗೊಂದು ಚಿಕ್ಕ ಲೈನು. ಇಲ್ಲಿ ಸೇಮ್ ಡಯಾಗ್ರಾಮ್ ಇದೆ, ಇಲ್ಲೊಂದು ಸೈಡ್ಗೆ ಹಿಂಗೆ ಹಿಂಗೊಂದು ಡ್ಯಾಶ್ ಹಾಕಿದ್ದಾರೆ ಅಲ್ವಾ, ಒಂದು ಸೈಡ್ಗೆ ಹಾಕಿದ್ದಾರೆ ಮಧ್ಯದ ಲೈನ್, ಆ ಡಯಾಗ್ನಲ್ಗೆ ಹಾಕಿಲ್ಲ, ಸೈಡು ಸ್ಕ್ವೇರ್ದ ಸೈಡ್ಗೆ ಹಾಕಿದ್ದಾರೆ. ಅಲ್ಲೇ ಇಲ್ಲಿ ನೋಡಿ ಜಸ್ಟ್ ಇದನ್ನೇ ಉಲ್ಟಾ ಡೈರೆಕ್ಷನಲ್ಲಿ ಇಟ್ಟಿದ್ದಾರೆ ಇದನ್ನು, ಬಟ್ ಇಲ್ಲಿ ಕೂಡ ಸೈಡಲ್ಲೇ ಕಾಟ್ ಆಗಿದೆ ಅಲ್ವಾ. ಮತ್ತು ಇಲ್ಲೊಂದು ಇಲ್ಲೂ ಅಷ್ಟೇನೆ ಸೇಮ್ ಡೈರೆಕ್ಷನಲ್ಲಿ ಇಟ್ಟಿದ್ದಾರೆ, ಬಟ್ ಸೈಡ್ ಕಾಟ್ ಆಗಿದೆ. ಇಲ್ಲಿ ಎಲ್ಲ ಕಡೆಯೂ ಸೈಡ್ ಕಾಟ್ ಆಗಿದೆ, ಬಟ್ ಇಲ್ಲಿ ಮಾತ್ರ ಡಯಾಗನಲಲ್ಲಿ ಕಾಟ್ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಲ್ವಾ, ಇಲ್ಲಿ ಮಾತ್ರ ಏನಲ್ಲಿ ಮಾತ್ರ ಡಯಾಗ್ನಲ್ ಕಾಟ್ ಆಗಿರೋದ್ರಿಂದ ಫೋರ್ತ್ ಕ್ವೆಶನ್ಗೆ ಆನ್ಸರು ಎ ಮಾತ್ರನೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇವು ಮೂರಕ್ಕೂ ಕಂಪೇರ್ ಮಾಡಿಕೊಂಡಾಗ.
ओके ना सो ए इज ऑड वन आउट हियर इदिष्टु पार्ट वन नालकु क्वेश्चन्स नेक्स्ट क्लास नली पार्ट बी नोड़ना टिल देन टेक केयर बाय.